ಎಂಪಿ ಕುಮಾರಸ್ವಾಮಿ, ಎಂಪಿ ಕುಮಾರಸ್ವಾಮಿ, ಇಲ್ಲ ಇಲ್ಲ ಮುಗಿತು ಅಲ್ಲ ಸಂತೋಷ್ ಕುಮಾರ್ ಅಂತ ಹೇಳಿ ಒಬ್ಬ ಆಯ್ತಲ್ಲ ನೀವ್ ಹೇಳಿದ್ರಲ್ಲ ಆಯ್ತು ಅವರ ವಿರುದ್ಧ ಕೂಡ ಇದು ಕ್ರಮ ಆಗ್ಬೇಕು. ಓಕೆ ಓಕೆ, ಎಂಪಿ ಕುಮಾರಸ್ವಾಮಿ, ಎಂಪಿ ಕುಮಾರಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದೆ. ಆದರೆ ಕಾಫಿ ಬೆಳೆಗಾರರು ಇವತ್ತು ಅನಾಥರಾಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಅವ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ರಾಜ್ಯ ಸರ್ಕಾರವ್ರು ಗಮನ ಹರಿಸ್ತಿಲ್ಲ ಅನ್ನೋ ಆತಂಕದಲ್ಲಿ ರೈತರಿದ್ದಾರೆ. ಕಾಫಿ ಮಂಡಳಿ 2018 ಇಲ್ಲಿವರೆಗೂ ಅತಿವೃಷ್ಟಿ ಪರಿಹಾರನ ಘೋಷಣೆ ಮಾಡಿಲ್ಲ. ಕಾಫಿ ವಿನಿಮಯ, ವಿದೇಶಿ ವಿನಿಮಯ ಎಷ್ಟು ಅಂದರೆ ಕಳೆದ ವರ್ಷ ಎಲ್ಲ ಹಿಂದೆಲ್ಲ 5,000 crore ಇತ್ತು, ಇವತ್ತು 9,000 crore ಆಗಿದೆ. ಆದರೆ ಕಾಫಿ ಬೆಳೆಗಾರರ ಶ್ರೀಮಂತರು ಅಂತ ಭಾವಿಸ್ಕೊಂಡು ಯಾವುದೋ ಒಂದು ಇಟ್ಕೊಂಡು ಇವತ್ತು ಅವರು ಆ ಒಂದು ಸಂಕಷ್ಟಕ್ಕೆ ಯಾರೂ ಕೂಡ ಎರಡೂ ಸರ್ಕಾರ ಕೂಡ ಧಾವಿಸ್ತಾ ಇಲ್ಲ. ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ಕೊಟ್ಟಂಥ ಸಬ್ಸಿಡಿದು ವಾಪಸ್ ಪಡೆದಿದ್ದಾರೆ. ಕಾಫಿ ಬೋರ್ಡ್ ಏನು ಕೆಲಸ ಮಾಡ್ತಾಯಿಲ್ಲ. ಅದಕ್ಕೆ ಯಾರು ಅಥಾರಿಟಿ ರಾಜ್ಯದಲ್ಲಿ? ರೈತರ ಪರವಾಗಿ ಯಾರು ಬೆಳೆಗಾರ ಪರವಾಗಿ ಮಾತಾಡೋರು? ಅದಕ್ಕೆ ಯಾರು ಜವಾಬ್ದಾರರು? ಇವತ್ತು ಅತಿವೃಷ್ಟಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಅತಿವೃಷ್ಟಿ ಭಾಳ ಜಾಸ್ತಿ ಆಗಿದೆ. ಓಕೆ, ಡಬಲ್ ತ್ರಿಬಲ್ ಮಳೆ ಆಗಿದೆ. ಸರ್ಕಾರದ ಪರವಾಗಿ, ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಎಂ ಪಿ ಕುಮಾರಸ್ವಾಮಿ ಅವರ ಶೂನ್ಯ ವೇಳೆ ಫಸಲ್ ಭೀಮನ್ನು ಕೂಡ ಹೆಚ್ಚಾಗಿ ಮಳೆ ಬೀಳೋ ಪ್ರದೇಶ ಇದೆ, ಅದನ್ನ ಅತಿವೃಷ್ಟಿ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಸಿ ಅಂತ ಶೂನ್ಯ ವೇಳೆ ನೋಟಿಸ್ ಕೊಟ್ಟವ್ರೆ. ಕಾಫಿ ಬೆಳೆಗೆ ನಷ್ಟ ಆಗಿದೆ, ಪರಿಹಾರ ಕೊಡೋ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಅಂದ್ರೆ ನಾನು ಅತಿವೃಷ್ಟಿ ಪ್ರದೇಶದಲ್ಲೇ ಸರ್ ಕಾಫಿ ಬೆಳೀತಾರೆ, ಅದ್ರಲ್ಲಿ ಮಳೆ ಬೀಳಬೇಕು. ಮಧುಸ್ವಾಮಿ ಅವರು ಹಾಗಲ್ಲ, ನೋಟಿಸ್ ಅಲ್ಲಿ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಕೊಟ್ಟಿದ್ದಾರೆ. ಕಾಫಿ ಬೋರ್ಡ್ ಅವರು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ. ಇಲ್ಲ ಕೆಲವು ಕಡೆ 18% ಇಲ್ಲ ಸರಿಗ 30% ಎಂಬೋ ಡ್ಯಾಮೇಜ್ ಆಗಿದೆ ಅಂತ ಬಂದ್ರೆ ಮಾತ್ರ ಕರೆಕ್ಟ್ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ ಎನ್ ಡಿ ಆರ್ ಎಫ್ ನಿಯಮಗಳ ಪ್ರಕಾರ. ಮೊದಲು ಸಮೀಕ್ಷೆ ಮಾಡಿದಾಗ ಬಿಲೋ 30% ಇತ್ತು, ಆಮೇಲೆ ಮಳೆ ಬಂದು ಎಬೋ 30% ಆಗಿದೆ, ಮತ್ತೊಮ್ಮೆ ಸಮೀಕ್ಷೆ ಆಗಬೇಕು. ಕಾಫಿ ಬೋರ್ಡ್ನವ್ರು ಸಮೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರ ರಿಪೋರ್ಟಲ್ಲಿ ಏನಾಗಿದೆ, 22-23% ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದು ಆವಾಗ ಸರಿ ಇತ್ತು, ಆಮೇಲೆ ಮತ್ತೆ ಮಳೆ ಬಂತು, ಹೆಚ್ಚಿನ ನಷ್ಟ ಆಗಿದೆ. ಒಂದು ಎರಡನೇದು, 2 hectare ಮೇಲ್ಪಟ್ಟು ಪರಿಹಾರ ಕೊಡಲಿಕ್ಕೆ ಅವಕಾಶ ಇಲ್ಲ. ಕಾಫಿ ಹಿಡುವಳಿ ದೊಡ್ಡ ಪ್ರಮಾಣದ ಹಿಡುವಳಿ ಇದೆ. ಕನಿಷ್ಠ ಫಸಲ್ ಭೀಮಾ ವ್ಯಾಪ್ತಿಗೆ ಕಾಫಿ ಬೆಳೆಯನ್ನು ಸೇರಿಸಿದ್ರೆ ಆ ವಿಮೆ ಕಟ್ಟಿದವರಿಗಾದರೂ ನಷ್ಟ ಆದಾಗ ಅದರ ಪರಿಹಾರ ಪಡ್ಕೊಳ್ಬೋದು. ನಷ್ಟದ ಪ್ರಮಾಣ ಅಗಾಧ, ಆದರೆ ಪರಿಹಾರ ತಗೊಳ್ಳೋಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಫಸಲ್ ಭೀಮಾ ವ್ಯಾಪ್ತಿಯೊಳಗೂ ಸೇರಿಲ್ಲ. ಹಾಗಾಗಿ ಫಸಲ್ ಭೀಮಾ ವ್ಯಾಪ್ತಿಗೆ ಸೇರಿಸೋದಕ್ಕೆ ಪ್ರಸ್ತಾವನೆ ಕಳಿಸಿ, ಜೊತೆಗೆ ಪುನರ್ ಪರಿಶೀಲನೆ ಮಾಡಿ ಹೆಚ್ಚಿನ ಮಳೆಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿರೋದ್ರಿಂದ ಪುನರ್ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಓಕೆ ಸರ್, ಸಮೀಕ್ಷೆನ ಮತ್ತೆ ಮಾಡಲಿಕ್ಕೆ ನಾವು ಕಾಫಿ ಬೋರ್ಡ್ಗೆ ಸೂಚನೆ ಕೊಡ್ತೀವಿ ಸರ್. ಅವ್ರು ಮಾಡಿಕೊಟ್ಟು ಮೋರ್ ದ್ಯಾನ್ 30% ಲಾಸ್ ಆಗಿದೆ ಎಸ್ಟಿಮೇಟ್ ಮಾಡಿಕೊಟ್ರೆ ಮುಂದಿನ ಕ್ರಮ ಜರುಗಿಸ್ತೀವಿ. ರವಿ ಅವರು ಹೇಳಿದಾಗೇ ಕೇಂದ್ರ ಸರ್ಕಾರ ಕಾಫಿನ ಈಗ ಫಸಲ್ ಭೀಮಾನಲ್ಲಿ ಸೇರಿಸಿಲ್ಲ ಸರ್. ಹಾಗಾಗಿ ಈ ಸ್ಟೇಟ್ ಗೌರ್ಮೆಂಟು ಎನ್ ಡಿ ಆರ್ ಎಫ್ ಕೆಳಗೆ ಆಕ್ಷನ್ ತೊಗೊಳ್ಳಿ ಅಂತ ಅವ್ರಿಗೆ ಬರೆಯೋದು ಬಿಟ್ಟರೆ ಈ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಯಾವ್ಯಾವ ಸೇರಿಸ್ಬೇಕು, ಯಾವ್ಯಾವ ಬೆಳೆ ತೊಗೋಬೇಕು ಅಂತ ಅಲ್ಲಿಂದ ತೀರ್ಮಾನ ಆಗಿರೋದ್ರಿಂದ ಈ ರಾಜ್ಯದ ಕಾಫಿ ಬೆಳೆ ಬಿಟ್ಟೋಗಿದೆ. ರವಿ ಅವರು ಸೂಚನೆ ಕೊಟ್ಟಾಗ ನಾವು ಒಂದು ಪತ್ರ ಬರಲು ಪ್ರಯತ್ನ ಮಾಡ್ತೀವಿ. ಓಕೆ ರಮೇಶ್ ಕುಮಾರ್ ಅವರು, ಆಯ್ತಾಯ್ತು, ಶೂನ್ಯ ವೇಳೆ ಇದು, ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅಧ್ಯಕ್ಷ, ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ, ಕೂತ್ ಬರ್ತೀನಿ ಬಂದು ಗ್ಯಾರಂಟಿ. ಅಲ್ಲಿ ರೈತರ ಪರ ಯಾರು ಇಲ್ಲ, ಅವ್ರು ಆತಂಕದಲ್ಲಿದ್ದಾರೆ. ಅತಿವೃಷ್ಟಿ ಅದನ್ನ 3 ಜಿಲ್ಲೆಯೊಳಗೆ ಕಾಫಿ ಬೆಳೆ ಅತಿವೃಷ್ಟಿ ಘೋಷಣೆ ಮಾಡಿ ಆಯ್ತು ಅದು ಹೇಳಿದ್ರು. ಅದು 33% ಆಗಿದೆ ಅಂತ ರವಿ ಅವರು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಅದನ್ನ ಮತ್ತೆ ಪುನರ್ ಸರ್ವೆ ಮಾಡಿ ಕೇಂದ್ರಕ್ಕೆ ವರದಿ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ ಅವರು. ಎನ್ ಡಿ ಆರ್ ಎಫ್ ನಾರ್ಮ್ಸ್ ಗೂ ಚೇಂಜ್ ತರ್ತೀವಿ ಅಂತ ಹೇಳಿದ್ರಲ್ಲ, ಚೇಂಜ್ ತರೋದಕ್ಕೆ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳಿದ್ರು. ಬಗ್ಗೆ ಹೇಗ್ ಮಾಡ್ಬೇಕು ಸಮೀಕ್ಷೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೀಲಿ. ರಮೇಶ್ ಕುಮಾರ್ ಅವರು ಕಾಫಿ ಬೋರ್ಡ್ ವಿಸರ್ಜನೆ ಮಾಡಿ ಬೇಕಾಗಿಲ್ಲ, ರೈತರ ಆಯ್ತು, ಗೊತ್ತಾಯ್ತು. ಈಗ ಕುಮಾರಸ್ವಾಮಿ ಅವರು, ಇಬ್ರು ಕುಮಾರಸ್ವಾಮಿ ಅವರು ಪ್ರತಿದಿನ ಬರುತ್ತೆ, ಪ್ರತಿ ವರ್ಷ ಆಯ್ತು. ಈಗ ಏನಾದ್ರು ಹೇಳ್ತೀರಾ ಮಧುಸ್ವಾಮಿ ಅವರು? ಯಾರಿಂದ ಆಯ್ತು ಹೇಳಿದ್ದಾರೆ ಮಧುಸ್ವಾಮಿ ಅವರು ಉತ್ತರ ಹೇಳಿದ್ದಾರೆ. KR